ಮನೆಗೆ ಬಂದಾಗಿದ್ದ ನಾನ್ ವೆಜ್ ತಿಂದೆ, ಬರೀ ಪುಳಿಚಾರು ಊಟ ತಿಂದು ನನ್ನ ನಾಲ್ಗೆ ಕೆಟ್ಟು ಕೆರೆ ಆಗಿ ಕೆಂಗೇರಿ ಬೋರಿ ಆಗಿದೆ. ಏನ್ ಮಾಡಕ್ಕಾಗಲ್ಲ, ಸಾಕು 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 ಬಿಡೆ. ಏನ್ರಿ, ನಾನ್ ನೋಡಿದ್ರೆ ನಿಮ್ಗೇನು ಅನ್ಸಲ್ವಾ? ಸ್ವಲ್ಪ ಓವರ್ಟೇಕ್ ಮಾಡ್ತಾ ಇದ್ಯಾ ಅನ್ಸತ್ತೆ. ಅಂದ್ರೆ ಅಂದ್ರೆ ನನಗೆ ಸ್ವಲ್ಪ ಬೆಳ್ಳಗಿದ್ಯಾ ಅನ್ಸತ್ತೆ. ಅಷ್ಟೇನಾ? ನಾನು ಅದನ್ನೆಲ್ಲ ಕೇಳಿದ್ದೆ. ಇನ್ನೇನು? ನಿಮ್ ಕೈ ಹಿಡ್ದಿರೋ ಹೆಂಡ್ತಿ ಈ ರೀತಿ ನಿಮ್ ಕಣ್ಣೆದುರುಗಡೆ ಓಡಾಡ್ತಾ ಇದ್ರೆ ನಿಮ್ಗೇನು ಅನ್ಸಲ್ವಾ? ಅಯ್ಯೋ ಪಾಪ ಅನ್ಸುತ್ತೆ. ಅಯ್ಯೋ ಅನ್ನೋದನ್ನ ಬಿಟ್ಟು ಹೇಳಿ. ಅಯ್ಯೋ ಅನ್ನೋದು ಬಿಟ್ಬಿಟ್ರೆ ಉಳ್ಕೊಳ್ಳೋದು ಪಾಪ. ಅದು ನನ್ಗೆ ಈಗ್ಲೇ ಬೇಕು ಅನ್ಸುತ್ತೆ. ಈಗ ನೀನ್ ಈ ರೀತಿ ಹೇಳೋದು, ನಾನ್ ಕೇಳೋದು ಮಹಾಪಾಪ. ಈ ವಿಚಾರ ನಿಮ್ಮ ಅಪ್ಪನ ಗೊತ್ತಾದ್ರೆ ಬರುತ್ತೆ ಭಯಂಕರವಾದ ಕೋಪ. ನೀನ್ ಎಮೋಷನ್ ಆಗ್ಬಿಟ್ಟು ನನಗೆ ಟೆನ್ಷನ್ ಬರಿಸ್ಬೇಡ ಸಾರ್, ಪ್ಲೀಸ್. ಈ ಆಳಾದಸು ಯಾಕೆ ಹಿಂಗ್ ಬಡ್ಕೊತಾ ಇದೆ? ಮೋಸ್ಟ್ಲಿ ಹೊಟ್ಟೆ ಹಸಿವಾಗಿರ್ಬೇಕು, ಹೋಗ್ ಹುಲ್ಲಾಕು. ಅದು ಬಡ್ಕೋತಾ ಇರೋದು ಅದಕ್ಕಲ್ಲ. ಇನ್ಯಾಕೋ? ಅದೇನನ್ನುತ್ತೆ ಅಂತ ಸ್ವಲ್ಪ ನಿಗಾ ಇಟ್ಟು ಕೇಳಿ. ಅಂಬಾ ಅಂಬಾ ಅಂತ ಇದೆ. ಅಲ್ಲ ಅಂಬಾ 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 ಅಂತಿದೆ. ಹಂಗಂತ ಇದ್ಯಾ? ಹಂಗಾದ್ರೆ ದರಿದ್ರೆ ನನ್ ಮಗಂದು ಅದಕ್ಕೇನೋ ಕಾಯಿಲೆ ಬಂದಿರ್ಬೇಕು. ಇನ್ನೊಂದು ನಿಮಿಷ ನಾನು ಏನಾದ್ರು ಇಲ್ಲಿ ಇದ್ಬಿಟ್ರೆ ಈ ಕಾಯಿಲೆ ಒಳ್ಳೆ ಜಾಸ್ತಿ ಆಗೋಬಿಡುತ್ತೆ, ನಾನು ಎಸ್ಕೇಪ್ ಆಗೋದೇ ಒಳ್ಳೇದು. ಅಯ್ಯೋ ಇವನೇನು ಮನುಷ್ಯನಾ?